ತಾಲೂಕು ಹೊಕ್ಕಲಿಗರ ಸಂಘಕ್ಕೆ ಅಧ್ಯಕ್ಷರಾಗಿ ಪಿಎನ್ ಕೇಶವರೆಡ್ಡಿ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ತಾಲೂಕು ಹೊಕ್ಕಲಿಗರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ಪಿಎನ್ ಕೇಶವರೆಡ್ಡಿ ಅವರು ಮಾತನಾಡಿ, ಪ್ರತಿಷ್ಠಿತ ಒಕ್ಕಲಿಗ ಸಮುದಾಯವನ್ನು ಮುಖಂಡರಲ್ಲಿ ಮತ್ತು ಯುವಕರಲ್ಲಿ ವಿಶ್ವಾಸ ಮೂಡಿಸಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮುದಾಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಚಿಂತೆಯನ್ನು ಮಾಡಲಾಗುವುದು ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವುದಾಗಿ ಭರವಸೆಯನ್ನು ನೀಡಿದರು. ಅದೇನೋ ಜನ ಮೆಚ್ಚಿದ್ದಾರೆ, ಇವತ್ತು ನಿರ್ದೇಶಕರಿದ್ದಾರೆ, ಅವರು 15 ಜನ 14 ಜನ, ನಾನೊಬ್ಬನು 15 ಜನ, 15 ಜನ ಅವಿರೋಧವಾಗಿ ಆಯ್ಕೆ ಆಗಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ವ್ಯಕ್ತಿತ್ವ, ನಾನು ಕೆಲಸ ಮಾಡ್ತೇನೆ ಒಂದು ಅಭಿಪ್ರಾಯ ಅವ್ರಿಗೆ ಮೂಡಿದೆ. ಅದರಿಂದ ನನ್ನ ಇನಾನಮ್ಸಕ್ ಮಾಡಿದ್ರು ಅವರು. ಅದೇ ರೀತಿಯಲ್ಲಿ ಜಡ್ಪಿನೂ ಅಷ್ಟೇ, 28 ಜನ ಇರ್ತಕ್ಕಂಥ ಜಡ್ಪಿನಲ್ಲಿ ಇನಾನಮ್ಸ್ ಮಾಡಿದ್ರು. ಕೆಲಸ ಮಾಡ್ತಾರೆ, ಇವರು ಹೇಳ್ದಂಗೆ ನಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಸಂಘದ ಅಭಿವೃದ್ಧಿಗೆ ಹಿಂದಿನ ಕಾಲದಿಂದ ಬಂದಿದೆ. ಹಿಂದೇನು ನಾನು ಈ ಸಂಘದಲ್ಲಿ ಇದ್ದೀನಿ. ಕೆಲವು ಸಂದರ್ಭಗಳಲ್ಲಿ ನಾನು ಹೋಗಿ ಈ ಬಿಲ್ಡಿಂಗ್ ಕಟ್ಟೋವಾಗ, ಕಲ್ಯಾಣ ಮಂಟಪ ಕಟ್ಟೋವಾಗ ಎಲ್ಲ ತಾಲೂಕುಗಳಿಗೆ ಹೋಗಿ 5,000 3,000 ಜನರ ಹತ್ರ, ಸಮುದಾಯದ ಜನರ ಹತ್ರ ಹೋಗಿದ್ದೀವಿ. ಅದೆಲ್ಲ ನಾವು ಕೆ ಬಿ ಪಿಳ್ಳಪ್ಪ, ದಿವಂಗತ ಕೆ ಬಿ ಪಿಳ್ಳಪ್ಪನವರು, ನಾವು ಹೋಗಿ ಎಲ್ಲ ಕಡೆಯೂ ಹೋಗಿದ್ದೀವಿ. ಕೆ ವಿ ನಾಗರಾಜು ಬಂದಿದ್ದರು, ನಾವೆಲ್ಲ ಓಡಾಡಿ ಹಣ ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ. ಅದು ಸಾಲದೇ ಇದ್ದಿದ್ದಕ್ಕೆ ನಮ್ಮ ಎಂ ರಾಮಯ್ಯನವರು ಇದರ ಕಲ್ಯಾಣ ಮಂಟಪದಲ್ಲಿ ಸುಮಾರು 60-70% ಅವ್ರದ್ದೇ ಅಂತ ಹೇಳ್ಬೋದು ಕೊಡುಗೆ. ಇದನ್ನು ಮೇಲು ಉಸ್ತುವಾರಿ ನೋಡಿಕೊಂಡು ಕೆ ಬಿ ಪಿಳ್ಳಪ್ಪನವ್ರು ನಡೆಸ್ಕೊಂಡು ಹೋಗಿದ್ದಾರೆ. ಅದೇ ಡಿ ಒ ಸಿ ಪಿಳ್ಳಪ್ಪನವರು ಇಲ್ಲಿ ಕೆಲಸ ಯಾವ ರೀತಿ ಮಾಡಬೇಕು ಏನು ಅಂತಕ್ಕಂಥದ್ದು ಅವ್ರಿಗೆ ವಹಿಸಿದ್ರು. ಮೇಲ್ವಿಚಾರಣೆಯಾಗಿ ಪಿಳ್ಳಪ್ಪನವರು ಇದ್ದರು, ನಾವು ಜೊತೆಗಿದ್ದು ಕೆಲಸ ಮಾಡಿದ್ದೀವಿ. ಇದನ್ನು ಈ ದಿನಗಳಲ್ಲಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು 3-4 ಸಬ್ಜೆಕ್ಟ್ ಹೇಳಿದ್ದಾರೆ. ಕೆಂಪೇಗೌಡ ವಿಗ್ರಹ ಆಗ್ಬೋದು, ಆಮೇಲೆ ನಮ್ಮ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಒಂದು, ನಾವು ಈವಾಗಲೇ ನಮ್ಮ ಸಚಿವರು 1 ಎಕರೆ ಜಮೀನು ಕೊಟ್ಟಿದ್ದಾರೆ, ವಕೀಲ ಸಂಘಕ್ಕೆ ಕೊಟ್ಟಿದ್ದಾರೆ, ಚಿತ್ರಾವತಿ ಹತ್ರ ಕೊಟ್ಟು ಭವನಕ್ಕೆ ಕೊಟ್ಟಿದ್ದಾರೆ. ಇನ್ನು ಪಾರ್ಕಿಂಗ್ ಜಾಗ ಮಾಡಬೇಕು ಅಂತ, ಮಾಲ್ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 1-2-3 ಪ್ಲಾನ್ ಮಾಡಿದ್ದಾರೆ. ಹಿಂದೆ ಇವರೆಲ್ಲ ಇದ್ದವರು ಮಾಡಿದ್ದಾರೆ, ಇವಾಗ ಒಂದು ಮಾಡಿದ್ದಾರೆ. ಅವೆರಡನ್ನೂ ತುಲನಾತ್ಮಕ ನೋಡಿ ಬೇರೆ ನಮಗೆ ರವಿ ಅಂತಿದ್ದಾರೆ ಅಥ್ಲೆಟಿಕ್, ಅವನ್ನ ಕರೆಸಿ ಅವನ್ನೆಲ್ಲ ಎಲ್ಲ ಎನ್ಕ್ವೈರಿ ಮಾಡಿಸಿ ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ ಮಾಡಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಬೇಕು ನಾವು, ಯಾಕೆಂದರೆ ಹಣದ ಕೊರತೆನೂ ಇರ್ತೈತೆ. ಬರೀ 2 ಕೋಟಿ 1 ಕೋಟಿನಲ್ಲಿ ಆಗ್ತಕ್ಕಂಥ ಸಂದರ್ಭ ಅಲ್ಲ ಇದು, ಸುಮಾರು ಕೋಟಿಗಳು ಬೇಕು. ಇವತ್ತು ಪಿ ಎಲ್ ಬ್ಯಾಂಕ್ ತಗೊಳ್ಳಿ, 6.5 ಕೋಟಿ 7 ಕೋಟಿ ಆಯಿತು. ಅದೇ ರೀತಿಯಲ್ಲಿ ಯಾರು ಕೊಡ್ತಾರೆ ಅಷ್ಟೊಂದು ದುಡ್ಡು? ಕೊಡದೇ ಇದ್ದರೂ ಸಹ ನಾವು ಪ್ರಯತ್ನ ಪಟ್ಟು ಕೆಲವು ನಮ್ಮ ಕೈಲಾಗಿದ್ದು ನಾವು ಮಾಡಿಸ್ತೀವಿ.